ಇಡೀ ಭೂಗೋಳವೇ ತನ್ನ ಆಟದ ಚೆಂಡು ಎಂಬಂತೆ ಬಳಸಿಕೊಳ್ಳುತ್ತಿರುವ ಮಾನವ ಆಡಬಾರದ ಆಟವನ್ನೇ ಆಡುತ್ತಿದ್ದಾನೆ. ಪ್ರಕೃತಿಯನ್ನು ತನ್ನ ಭೋಗದ ಅಡ್ಡೆಯನ್ನಾಗಿಸಿಕೊಂಡು ಇಂಚಿಂಚಾಗಿ ಭೋಗಿಸುತ್ತಿದ್ದು ಭೋಗಿಸಿ ಕಕ್ಕಿದ ಕಚಡ ಬಿಸಾಕುವ ತಿಪ್ಪೆಯನ್ನಾಗಿಸಿಕೊಂಡಿದ್ದಾನೆ. ಈ ಮಧ್ಯೆ ಪರಿಸರವನ್ನು ಸಂರಕ್ಷಿಸುವ ಸೋಗಿನಲ್ಲಿ ಆಚರಣೆಗಳ ಮೇಲೆ ಆಚರಣೆಗಳನ್ನು ಹೇಗೆಲ್ಲ ಆಚರಿಸುತ್ತಿದ್ದಾನೆ, ಏನೆಲ್ಲ ಅವಾಂತರಗಳನ್ನು ಸೃಷ್ಟಿಸುತ್ತಿದ್ದಾನೆ ಎಂಬುದನ್ನು ನೀವೇ ನೋಡಿ. ಭೂಮಿ ಈಸ್ ಈಕ್ವಲ್ ಟು ಹಸಿರು ಪ್ಲಸ್ ನೀಲಿ, ಭೂಮಿ ಪ್ಲಸ್ ಪ್ಲಾಸ್ಟಿಕ್ ಈಸ್ ಈಕ್ವಲ್ ಟು ಖಾಲಿ ಖಾಲಿ. ಜೂನ್ 5 ವಿಶ್ವ ಪರಿಸರ ದಿನದ ಆಚರಣೆಗಳು ಹಸಿರಿನಿಂದ ಮುಳುಗಿ ಹೋಗಿದ್ದವು. ಹಸಿರಿನ ಭಾಷಣ, ಹಸಿರಿನ ಸುದ್ದಿ, ಹಸಿರಿನ ಟೇಪು, ಹಸಿರಿನ ಕತ್ತರಿ, ಹೀಗೆ ಹಸಿರಿನ ಪ್ಲಾಸ್ಟಿಕ್ನ ತೋರಣಗಳವರೆಗೂ ಎಲ್ಲವೂ ಹಸಿರು ಹಸಿರು ಹಸಿರು. ಹೀಗೆ ವರ್ಷವಿಡೀ ಕಾಣದ ಹಸಿರು ಒಂದೇ ದಿನಕ್ಕೆ ಉಲ್ಲಾಸದಿಂದ ಉಕ್ಕಿ ಹರಿದು ಮಣ್ಣು ಸೇರಿತ್ತು. ವರ್ಷವಿಡೀ ಭೂಮಿಯನ್ನ ನುಣ್ಣಗೆ ಶೇವಿಂಗ್ ಮಾಡಿ ಜೂನ್ 5 ಸಿಂಗಲ್ ಏರ್ ಫಿಕ್ಸಿಂಗ್ ಮಾಡಿದಂಗಾಯ್ತು. ಕೆಲವರಂತೂ ಇನ್ನೂ ಒಂದೆಜ್ಜೆ ಮುಂದಕ್ಕೆ ಹೋಗಿ ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಯ ನಡುವೆಯೂ ಅತೀವ ಕಾಳಜಿ ವಹಿಸಿ ಕೇಶಕ್ಕೆ ಎಣ್ಣೆ ಬಿಟ್ಟಿದ್ದೂ ಆಯ್ತು. ಇದೇ ಉಮೇದು ಜೂನ್ 8 ಇದ್ದಿದ್ರೆ ಬಹುಶಃ ಜೂನ್ 5 ದಿನಕ್ಕೆ ಅರ್ಥ ಬರ್ತಿತ್ತೇನೋ. ಇದೇನಪ್ಪ ಜೂನ್ 8 5 ಅದೇನಂತ ಸಂಬಂಧ ಅಂತ ಯೋಚಿಸ್ತಿದ್ದೀರಾ? ಜೂನ್ 8 ವಿಶ್ವ ಸಾಗರ ದಿನ. ಹೆಚ್ಚಾಗ್ತಿದೆ ಪ್ಲಾಸ್ಟಿಕ್ ಬಳಕೆ ದಿನ ದಿನ. ಈ ಸಾಗರವು ಭೂಮಿಯ ಒಂದು ಭಾಗ ಅನ್ನೋದನ್ನ ಮರೆತು ಬಿಟ್ಟೆವ. ಭೂಮಿಯ ಮುಕ್ಕಾಲು ಭಾಗ ಕೂಡಿರುವುದು ಈ ನೀರಿನ ಆಕರಗಳಿಂದ ಅನ್ನೋದನ್ನ ಕಡೆಗಣಿಸಿ ಬಿಟ್ಟೆವ. ಹೌದು, ವಿಶ್ವ ಪರಿಸರ ದಿನದಂದು ಹಸಿರು ಬಣ್ಣ ನಮ್ಮನ್ನು ಆವರಿಸಿದಷ್ಟು ಗಾಢವಾಗಿ ನೀಲಿ ಬಣ್ಣ ವಿಶ್ವ ಸಾಗರ ದಿನದಂದು ಆವರಿಸಲಿಲ್ಲ. ಈ ಬಾರಿಯಂತೂ ವಿಶ್ವ ಸಾಗರ ದಿನವೇ ನಮ್ಮ ಸಮುದ್ರ ರಾಜ ತೀರಾ ಕೋಪಿಸಿಕೊಂಡವನಂತೆ ಪ್ರಪಂಚದ ನಾನಾ ಕಡೆಗಳಲ್ಲಿ ಸಿಡಿಲು, ಚಂಡಮಾರುತ, ರೌದ್ರ ಮಳೆಯಿಂದ ಜನಜೀವನವನ್ನು ದಂಗುಬಡಿಸಿದ್ದ. ಭಾರತವೊಂದರಲ್ಲೇ ಕೇವಲ 6 ರಾಜ್ಯಗಳ ಅಂಕಿ ಅಂಶಗಳ ಪ್ರಕಾರ ಸುಮಾರು 500 ಹೆಚ್ಚು ಜನರು ವರುಣನ ಆರ್ಭಟಕ್ಕೆ ಬಲಿಯಾಗಿದ್ದು, ಸಿಡಿಲಿನ ಅಬ್ಬರಕ್ಕೆ ಒಳನಾಡಿನಲ್ಲಿ ಅದಾಗಲೇ 94 ಜನರು ಬಲಿಯಾಗಿದ್ದಾರೆ. ಇನ್ನು ಚಂಡಮಾರುತದ ರಣ ಕೇಕೆಗೆ ಜನಜೀವನ ಧೂಳಿಪಟವಾಗಿ ಹೋಗುತ್ತಿದೆ. ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ನಿಗದಿತ ಸರಾಸರಿಗಿಂತ ದುಪ್ಪಟ್ಟಿಗೆ ದುಪ್ಪಟ್ಟು ಮಳೆ ಬೀಳುತ್ತಲಿದ್ದು, ಕೆರೆಕಟ್ಟೆಗಳು ಅದಾಗಲೇ ತುಂಬಿ ತುಳುಕುತ್ತಿರುವ ವರದಿಗಳು ಬರತೊಡಗಿವೆ. ರಸ್ತೆ ರೈಲು ಮಾರ್ಗಗಳ ಮೇಲೆ ಬೆಟ್ಟಗಳು ಕುಸಿದಿವೆ, ದೇಗುಲಗಳು ಮುಳುಗಿ ಹೋಗಿವೆ, ಕಟಾವಿಗೆ ಬಂದ ಪೈರು ಮಲಗಿದೆ, ಲಕ್ಷಾಂತರ ಟನ್ ಧಾನ್ಯ ನೀರಿನಲ್ಲಿ ನೆನೆದು ಬೆಳೆ ನಾಶವಾಗಿದೆ. ಇತ್ತ ಬೆಂಗಳೂರಿನಂತ ಮಹಾನಗರಗಳಲ್ಲಿ ಜಡಿಮಳೆಯ ನಂತರ ರಾಜಾ ಕಾಲುವೆಗಳನ್ನು ನೋಡಿದರೆ ಚಿತ್ತ ಕೆಣಕುವ ಚಿತ್ರಣವೇ ಸಿಗುತ್ತದೆ. ಪ್ಲಾಸ್ಟಿಕ್ ಇವ ಸಾವಿಲ್ಲದ ಬ್ರಹ್ಮ ರಾಕ್ಷಸ. ರಣ ರಕ್ಕಸನಿಗೆ ಒಲಿಯಿತು ಚಿರಂಜೀವಿ ವರ. ದೇವಲೋಕಕ್ಕೆ ಹೋಗಿ ಅಮೃತವನ್ನು ಕುಡಿದು ಬರುತ್ತೇನೆ. ಅದೆಷ್ಟೋ ಋಷಿಮುನಿಗಳು, ಅದೆಷ್ಟೋ ರಾಕ್ಷಸರು ದೇವಾನುದೇವತೆಗಳಿಂದ ಚಿರಂಜೀವಿ ವರವನ್ನು ಪಡೆಯಲು ಘೋರ ತಪಸ್ಸಿಗೆ ಕುಳಿತರು. ದಕ್ಕದ ಈ ವರ ಉಲು ಮಾನವನು ತನ್ನ ತುಚ್ಛ ಉಪಯೋಗಕ್ಕಾಗಿ ಸೃಷ್ಟಿಸಿದ ಪ್ಲಾಸ್ಟಿಕ್ ಎಂಬ ಮಹಾರಾಕ್ಷಸನಿಗೆ ದಕ್ಕಿದೆ. ಇವನು ಹುಟ್ಟಿನಿಂದಲೇ ಚಿರಂಜೀವಿ. ಜಯ ಶ್ರೀರಾಮ್. ರಾಮಬಂಟ ಹನುಮಂತ ದುಷ್ಟರನ್ನು ಸುಡಲು ತನ್ನ ಬಾಲಕ್ಕೆ ತಾನೇ ಬೆಂಕಿ ಹಚ್ಚಿಕೊಂಡನಂತೆ. ಆದ್ರೆ ಈ ಕಲಿಯುಗದ ಮಾನವ ಪ್ಲಾಸ್ಟಿಕ್ ಅನ್ನೋ ಬ್ರಹ್ಮ ರಾಕ್ಷಸನನ್ನು ಹುಟ್ಟಿ ಹಾಕಿ ತನ್ನ ಬುಡಕ್ಕೆ ತಾನೇ ಬೆಂಕಿ ಇಟ್ಟುಕೊಂಡಿದ್ದಾನೆ. ಈ ರಾಕ್ಷಸನನ್ನು ಕೊಲ್ಲಲು ನಾನಾ ತರದ ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗಿಸಿದರೂ ಈತನನ್ನು ಕೊಲ್ಲಲು ಸಾಧ್ಯವಾಗುತ್ತಿಲ್ಲ. ಹಾಗೊಂದು ವೇಳೆ ಕೊಲ್ಲಲು ಪ್ರಯತ್ನ ಪಟ್ಟರೆ ನಾನಾ ತರದ ಸ್ವರೂಪಗಳನ್ನು ಪಡೆದು ರಕ್ತ ಬೀಜಾಸುರನಂತೆ ಬಿದ್ದಲ್ಲೆಲ್ಲ ಮೊಳೆಯುತ್ತಾ ತನ್ನ ಅಣು ಅಣುವಿನಲ್ಲೂ ಕಾರ್ಕೋಟಕ ವಿಷವನ್ನು ಕಾರುತ್ತಾನೆ. ಇಷ್ಟಾದರೂ ಮಾನವ
ಪ್ಲಾಸ್ಟಿಕ್ ಅನ್ನು ಈ ಮಹಾಮಾರಿಗೆ ಜನ್ಮ ನೀಡುವುದನ್ನ ನಿಲ್ಲಿಸಿಲ್ಲ. ಬದಲಾಗಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದಾನೆ. ಪಾಪಿ ಮನುಜ ತಾನೊಬ್ಬನೇ ಭೂಮಿಯ ಮೇಲೆ ಜೀವಿಸ್ತಿರೋದು ಅಂತ ಅನ್ಕೊಂಡಿದ್ದಾನೋ ಏನೋ. ಈ ಭೂಮಂಡಲದಲ್ಲಿ ತನ್ನಂತೆ ಕೋಟ್ಯಾನು ಕೋಟಿ ಜೀವರಾಶಿಗಳು ಜೀವಿಸುತ್ತಲಿದ್ದು ಅವುಗಳಿಗೂ ಈ ದರಿದ್ರಿ ವಾಸದ ಗೂಡು, ಅದನ್ನ ಸುಟ್ಟು ಹಾಕಬಾರದು ಅನ್ನೋ ಮನುಷ್ಯತ್ವನೇ ಇಲ್ಲದಂತವನಾಗಿದ್ದಾನೆ. ಕ್ಷಮಿಸಿ, ಮನುಷ್ಯತ್ವ ಅನ್ನೋ ಪದ ಸತ್ವವನ್ನು ಕಳೆದುಕೊಂಡಿದ್ದು ಆ ಪದ ಬಳಸೋದು ಸಮಂಜಸವಲ್ಲವೇನೋ. ಹೋಗ್ಲಿ ಬಿಡ್ರಿ, ಎಷ್ಟೋ ಅಂತ ಗುಣಗಾನ ಮಾಡೋದು ಮನುಷ್ಯನ ಜಾತಿನೇ ಅಂತದ್ದು. ತಾನೂ ಬದುಕಲಾರ, ಇತರರಿಗೂ ಬಿಡಲಾರ. ನಾವು ಕಾರುತ್ತಿರುವ ಕಚಡಾದ ದುಷ್ಪರಿಣಾಮಗಳಿಗೆಲ್ಲ ಭೂಮಂಡಲದ ಉಳಿದೆಲ್ಲ ಜೀವರಾಶಿಗಳು ತುತ್ತಾಗುತ್ತಿವೆ. ಜಡಿಮಳೆ ಎಂದರೆ ನಮ್ಮೆಲ್ಲರ ಕೊಳಕು ಕಚಡಾಗಳನ್ನು, ತೈಲದ ಜಿಡ್ಡು, ಕೆಮಿಕಲ್ ತ್ಯಾಜ್ಯಗಳನ್ನು ಹಳ್ಳ ಕೆರೆಗಳಿಗೆ ಸೇರಿಸುವ ಜಾಡಮಾಲಿ ಇದ್ದ ಹಾಗೆ. ಪ್ಲಾಸ್ಟಿಕ್ ನಂತ ರದ್ದಿಗಳಿಂದ ಹಿಡಿದು ಕೊಳಕು ಕಚಡಾಗಳು ಸಿಂಬೆ ಸಿಂಬೆಯಾಗಿ ಗಾಳಿಯಲ್ಲಿ ತೇಲಿ ನೀರಿನಲ್ಲಿ ಜಾರಿ ಕೆರೆ ಕುಂಟೆಗಳಿಗೆ ಸಾಗಿ ತುಂಬಿ ತುಳುಕುತ್ತವೆ. ಈ ತುಳುಕಾಟವು ಕೆರೆಯ ಒಡಲಲ್ಲಿ ತುಂಬಿರುವ ಹೂಳು, ಕಚಡಾ ಕೊಳಕಿನಿಂದ ಉಂಟಾದ ತಿಪ್ಪೆಗಳ ರಾಸಾಯನಿಕ ಕ್ರಿಯೆಯ ಪರಿಣಾಮ ಎಂಬುದು ವಾಸ್ತವದ ಸಂಗತಿ. ಚಿಕನ್ ಮನುಷ್ಯರಿಗೆ ಖಾಲಿ ಪ್ಯಾಕೆಟ್ ತಿಮಿಂಗಿಲಾಗೆ, ಪ್ರಾಣಿಯ ನರನಿಗೆ ಪ್ಲಾಸ್ಟಿಕ್ ಬಾಟ್ಲಿ ಕಡಲ ಒಡಲಿಗೆ. ಹೀಗೆ ಕೆರೆ ಸೇರಿ ಕೆರೆಯಿಂದ ಹಳ್ಳ ಕೊಳ್ಳಗಳು, ಹಳ್ಳ ಕೊಳ್ಳಗಳಿಂದ ನದಿಗಳು, ನದಿಗಳಿಂದ ಸಮುದ್ರ ಸೇರುತ್ತವೆ. ಸಮುದ್ರ ರಾಜ ತನ್ನಲ್ಲಿ ಶೇಖರವಾದ ನೀರನ್ನಷ್ಟೇ ಹಾವಿಯಾಗಿಸಿ ಮೋಡಗಳನ್ನು ಸೃಷ್ಟಿಸಿ ಭೂಮಿಗೆ ರವಾನಿಸುತ್ತಾನೆ ವಿನಃ ತನ್ನ ಒಡಲಿಗೆ ಬಂದ ಪ್ಲಾಸ್ಟಿಕ್ ಅನ್ನ ಎತ್ತಿ ವಾಪಸ್ ನಮ್ಮತ್ತ ಬಿಸಾಕಲಾರ. ನಮ್ಮೆಲ್ಲ ತಪ್ಪುಗಳನ್ನು ತನ್ನ ಹೊಟ್ಟೆಗೆ ಹಾಕಿಕೊಳ್ಳುತ್ತಾನೆ. ಸಮುದ್ರದಲ್ಲಿ ಜೀವಿಸುವ ಪುಟ್ಟ ಪುಟ್ಟ ಜೀವಿಗಳಿಂದ ಹಿಡಿದು ದೈತ್ಯ ತಿಮಿಂಗಿಲಾಗಳವರೆಗೂ ಪ್ಲಾಸ್ಟಿಕ್ ಅನ್ನು ತಿನ್ನಬೇಕಾದ ಅನಿವಾರ್ಯ ಸ್ಥಿತಿ ಬಂದಿದೆ. ಇತ್ತೀಚೆಗೆ ಥಾಯ್ಲೆಂಡ್ನ ಸಮುದ್ರ ತೀರದ ಸೋಂಕ್ಲಾ ಕಾಲುವೆಯ ದಡದಲ್ಲಿ 30 ಅಡಿ ಉದ್ದದ ಪೈಲಟ್ ತಿಮಿಂಗಿಲವೊಂದು ನರಳುತ್ತಾ ಪ್ಲಾಸ್ಟಿಕ್ ಚಿಂದಿಗಳನ್ನ ವಾಂತಿ ಮಾಡಿಕೊಂಡಿತು. 4-6 ದಿನಗಳ ಕಾಲ ಅಲ್ಲಿನ ಪಶುವೈದ್ಯರು ಏನೆಲ್ಲಾ ಚಿಕಿತ್ಸೆ ನಡೆಸಿದರೂ ಬದುಕುಳಿಯಲಿಲ್ಲ. ಶವದ ಹೊಟ್ಟೆ ಸೀಳಿ ಸುಮಾರು 80 ಪ್ಲಾಸ್ಟಿಕ್ ಚೀಲಗಳನ್ನು ಎಳೆದು ಹೊರತೆಗೆಯಲಾಯಿತು. ಕಳೆದ ವರ್ಷ ನಾರ್ವೆಯಲ್ಲಿ ದಡ ಸೇರಿ ಸತ್ತಿದ್ದ ತಿಮಿಂಗಿಲಾವೊಂದರ ಹೊಟ್ಟೆ ಸೀಳಿದಾಗ ಹೊಟ್ಟೆಯಲ್ಲಿ ಆಹಾರವಿರಲಿಲ್ಲ, ಬದಲಿಗೆ ಬರೀ ಪ್ಲಾಸ್ಟಿಕ್ ಚೀಲಗಳಿದ್ದವು. ಒಂದು ಚೀಲದ ಮೇಲೆ ಚಿಕನ್ ಪ್ಯಾಕ್ ಮಾಡಿದ್ದ ಕಂಪನಿಯ ಹೆಸರಿತ್ತು. ನಾರ್ವೆಯಂತ ಸುಧಾರಿತ ದೇಶಗಳಲ್ಲೂ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸಮುದ್ರಕ್ಕೆ ಎಸೆಯುತ್ತಾರೆಯೇ? ಇರಲಿಕ್ಕಿಲ್ಲ, ಅಲ್ಲಿನ ಕಾನೂನುಗಳು ತುಂಬಾ ಬಿಗಿಯಾಗಿವೆ, ಜನರು ಸುಶಿಕ್ಷಿತರಿದ್ದಾರೆ. ಈ ನತದೃಷ್ಟ ತಿಮಿಂಗಿಲ ನಾರ್ವೆಗೆ ಬರುವ ಮುನ್ನ ಎಲ್ಲೆಲ್ಲಿ ಈಜಿತ್ತೋ, ಯಾವ ಚಕ್ರ ಮಡುವಿನ ಒಳಹೊಕ್ಕು ಹೊರಬಂದಿತ್ತೋ ಯಾರಿಗೆ ಗೊತ್ತು? ಪ್ರಪಂಚದ ಮಹಾಸಾಗರಗಳಲ್ಲಿವೆ 5 ಪ್ರಮುಖ ಚಕ್ರ ಮಡುಗಳು. ಜಗತ್ತು ಕಕ್ಕಿದ ಕಚಡಾವನ್ನೆಲ್ಲ ಕಣ್ಮುಚ್ಚಿ ಉಂಡಿವೆ ಈ ಚಕ್ರ ಮಡುಗಳು. ಏನಿದು ಚಕ್ರ ಮಡು? ಸಮುದ್ರ ಸಾಗರ ಎಂದೊಡನೆ ನಮ್ಮ ಸ್ಮೃತಿ ಪಟಲದಲ್ಲಿ ಮೂಡುವ ನಯನ ಮನೋಹರ ದೃಶ್ಯಗಳು ಇವು. ಆದ್ರೆ ವಾಸ್ತವದಲ್ಲಿ ನಮ್ಮ ಸಮುದ್ರಗಳು ಇರುವ ರೀತಿ ಇದು. ನೋಡಿದ್ರಲ್ಲ, ಇವೆ ಚಕ್ರ ಮಡುಗಳು, ಅರ್ಥಾತ್ ನೀಲ್ಗಡಲ ತಿಪ್ಪೆಗಳು. ಪ್ರಪಂಚದ ಮಹಾಸಾಗರಗಳಲ್ಲಿ 5 ಪ್ರಮುಖ ಚಕ್ರ ಮಡುಗಳಿದ್ದು ಭೂಮಿಯ ಪರಿಭ್ರಮಣದಿಂದಾಗಿ ಅವು ಮೆಲ್ಲಗೆ ಸೂತ್ತುತ್ತಿರುತ್ತವೆ. ಅವುಗಳಲ್ಲಿ ಕೋಟಿಗಟ್ಟಲೆ ಪ್ಲಾಸ್ಟಿಕ್ ತಿಪ್ಪೆಗಳು ಸೃಷ್ಟಿಯಾಗಿವೆ. ಈ ನರಕದ ತಿಪ್ಪೆಗಳು ಜೀವ ಸಂಕುಲಕ್ಕೆ ಮರಣ ಮೃದಂಗವನ್ನು ಬಾರಿಸುತ್ತಾ ಪ್ರದಕ್ಷಿಣೆಯನ್ನು ಒಡೆಯುತ್ತಿರುತ್ತವೆ. ಈ ಚಕ್ರ ಮಂಡಲದ ತಿಪ್ಪೆಗಳು ಪ್ರಪಂಚದ ಎಲ್ಲಾ ಕಚಡವನ್ನ ತನ್ನತ್ತ ಸೆಳೆದುಕೊಂಡು ಬಂದು ಸೇರೋದು ಒಂದು ಸ್ಥಳದಲ್ಲಿ. 5 ಚಕ್ರ ಮಡುಗಳ ಪೈಕಿ ಶಾಂತಸಾಗರದ ತಿಪ್ಪೆ ಮಡುವನ್ನು ಸಾಕಷ್ಟು ವಿವರವಾಗಿ ಅಧ್ಯಯನ ಮಾಡಲಾಗಿದ್ದು ಅದೊಂದರಲ್ಲೇ ಸುಮಾರು 80,000 ಟನ್ ಪ್ಲಾಸ್ಟಿಕ್ ಇದೆ ಎನ್ನಲಾಗಿದೆ. ತೂಕದ ಬದಲು ಸಂಖ್ಯೆಯಲ್ಲಿ ಹೇಳುವುದಾದರೆ 1.8 ಟ್ರಿಲಿಯನ್ ಅಂದರೆ 180,000 ಕೋಟಿ ತುಣುಕುಗಳು
ಅಲ್ಲಿವೆ ಎಂದು ಅಂದಾಜು ಮಾಡಲಾಗಿದೆ. ಪಾಲಿಯೆಸ್ಟರ್ ಪ್ಲಾಸ್ಟಿಕ್ ಬಾಟಲಿಗಳು ತಳಕ್ಕೆ ಸೇರಿದರೆ ಅದರ ಮುಚ್ಚಳ, ಅದಕ್ಕೆ ಅಂಟಿಕೊಂಡಿದ್ದ ಬಿಗಿಯುಂಗುರ, ಮುರಿದ ಪೆನ್ನು, ಬಾಚಣಿಗೆಯ ತುಂಡು, ರೇಸರ್ ಹಿಡಿಕೆ, ವಿವಿಧ ಬಗೆಯ ಜಾಳಿಗೆಯ ತುಣುಕುಗಳು, ತೇಲುತ್ತಾ ಜಲಚರಗಳು, ಸಮುದ್ರ ಪಕ್ಷಿಗಳು ಸೇರಿದಂತೆ ಅನೇಕ ಜೀವಿಗಳ ಹೊಟ್ಟೆಯನ್ನು ತಲುಪುತ್ತವೆ. ಕಕ್ಕಿದ್ದು ವಿಷಕಾರಕ, ಮಿಕ್ಕಿದ್ದು ರಣಮಾರಕ. ಆಮೆಗಳು ಪ್ಲಾಸ್ಟಿಕ್ ತೊಟ್ಟೆಗಳನ್ನ ಜೆಲ್ಲಿ ಫಿಶ್ ಗಳೆಂದು ತಿನ್ನುತ್ತವೆ. ಪುಟ್ಟ ಆಮೆಯೊಂದು ಪ್ಲಾಸ್ಟಿಕ್ ಬಾಟಲಿಗೆ ಸಿಕ್ಕಿ ಹಾಕಿಕೊಂಡು ಮುಂದೆ ತನ್ನ ಬೆಳವಣಿಗೆಯಲ್ಲಿ ಯಾವ ರೀತಿಯ ಆಕಾರ ಪಡೆದುಕೊಂಡಿದೆ ಎಂಬುದನ್ನ ನೀವೇ ನೋಡಿ. ಯಾರೋ ಎಲ್ಲೋ ಪಾನೀಯ ಹೀರಿ ಬಿಸಾಕಿದಂತ ಪ್ಲಾಸ್ಟಿಕ್ ಸ್ಟ್ರಾ ಒಂದು ಸಮುದ್ರ ಸೇರಿ ಹೇಗೆಲ್ಲ ಉಪದ್ರ ನೀಡಿದೆ ಎಂಬುದನ್ನ ಕಣ್ತುಂಬಿಕೊಳ್ಳಿ. ಶಾಂತ ಸಾಗರದ ಮಧ್ಯೆ ಮಿಡ್ವೇ ಐಲ್ಯಾಂಡ್ ಎಂಬ ನಿರ್ಜನ ದ್ವೀಪವಿದೆ. ಅದು ಅಮೆರಿಕ ಮತ್ತು ಜಪಾನ್ ಎರಡೂ ದೇಶಗಳಿಂದ ಸುಮಾರು 2,200 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ವಾಸಿಸುವ ಅಲ್ಬಟ್ರಾಸ್ ಪಕ್ಷಿಗಳು ಗಣನೀಯ ಸಂಖ್ಯೆಯಲ್ಲಿ ಸಾಯುತ್ತಿವೆ ಎಂದು ಸುದ್ದಿ ಕೇಳಿ ಛಾಯಾಗ್ರಾಹಕ ಕ್ರಿಸ್ ಜೋರ್ಡಾನ್ ಅಲ್ಲಿಗೆ ಹೋಗುತ್ತಾನೆ. ಮೀನು ಹಿಡಿಯಲೆಂದು ತಾಯಿ ಹಕ್ಕಿ ನೀರಿಗೆ ಧುಮುಕಿದಾಗ ಸಿಗುವ ಪ್ಲಾಸ್ಟಿಕ್ ತುಣುಕುಗಳನ್ನೇ ಮರಿಗಳಿಗೂ ತಿನ್ನಿಸುತ್ತದೆ. ಸಂಕಟದಿಂದ ಹಸುನೀಗಿದ ಪಕ್ಷಿಗಳ ಹೊಟ್ಟೆ ಸೀಳಿದಾಗ ತರಾವರಿ ಪ್ಲಾಸ್ಟಿಕ್ ರದ್ದಿಗಳು ಸಿಕ್ಕಿದ್ದನ್ನ ದಾಖಲಿಸುತ್ತಾನೆ. ಇವು ಕಣ್ಣಿಗೆ ಕಾಣುವ ವಸ್ತುಗಳು. ಇನ್ನೂ ಚಿಕ್ಕದಾದ ಅತಿ ಸೂಕ್ಷ್ಮ ಪ್ಲಾಸ್ಟಿಕ್ ಕಣಗಳತ್ತ ಈಗ ಸಾಗರ ವಿಜ್ಞಾನಿಗಳ ಗಮನ ಹರಿಯುತ್ತಿದೆ. ನಾವು ದಿನನಿತ್ಯ ಬಳಸುವ ಕೆಲವು ಬಗೆಯ ಟೂತ್ ಪೇಸ್ಟ್, ಸಾಬೂನು ಮತ್ತು ಬಹುತೇಕ ಸೌಂದರ್ಯ ಪ್ರಸಾಧನಗಳು ತುಸು ತರಾತುರಿ ಇರಲೆಂದು ಮೈಕ್ರೋಬಿಡ್ಸ್ ಎಂಬ ಪ್ಲಾಸ್ಟಿಕ್ ಕಣಗಳನ್ನ ಸೇರಿಸುತ್ತಾರೆ. ವಿಶೇಷವಾಗಿ ತ್ವಚೆಯನ್ನು ಬಿಳುಪು ಮಾಡುವ ಕ್ರೀಮ್ಗಳಲ್ಲಿ ಹಾಗೂ ಮೇಕಪ್ ಒರೆಸುವ ಪ್ಯಾಡ್ಗಳಲ್ಲಿ ಇವು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತವೆ. ನಮ್ಮಿಂದ ಹೊರಟ ಇವು ಚರಂಡಿ ಮೂಲಕ ಸಾಗುತ್ತವೆ. ನೀರಿನ ಶುದ್ಧೀಕರಣ ಯಂತ್ರಗಳಿಗೂ ಸಿಗದೆ ಪಿಸಿಬಿ, ಡಿಡಿಟಿ ಅಂತ ಇತರ ವಿಷಕಣಗಳನ್ನು ಹೀರಿಕೊಳ್ಳುತ್ತಾ ಹಳ್ಳ ಕೊಳ್ಳಗಳ ಮೂಲಕ ಸಮುದ್ರಕ್ಕೆ ಬಂದು ಸೇರುತ್ತವೆ. ನೀರಿನಲ್ಲಿರುವ ಆಲ್ಗೆ ಮತ್ತು ಪಾಚಿಗಳನ್ನು, ಸೂಕ್ಷ್ಮ ಜೀವಿಗಳನ್ನು ತಿಂದು ಬದುಕಬೇಕಾದ ಸಿಂಪಿ, ಸಿಗಡಿಯಂತ ಪುಟ್ಟ ಜಲಚರಗಳು ಈ ಪ್ಲಾಸ್ಟಿಕ್ ಕಣಗಳನ್ನೇ ತಮ್ಮ ಶರೀರದಲ್ಲಿ ಸೇರಿಸಿಕೊಳ್ಳುತ್ತವೆ. ಪುಟ್ಟ ಜಲಚರಗಳನ್ನು ತಿಂದು ಬದುಕಬೇಕಾದ ಕಪ್ಪೆ, ಮೀನು, ಆಮೆ, ಏಡಿಗಳಲ್ಲಿ ಈ ಕಣಗಳು ಜಾಸ್ತಿ ಶೇಖರವಾಗಿರುತ್ತವೆ. ಜಲಚರಗಳನ್ನು ಆಹಾರವಾಗಿ ಬಳಸುವವರ ದೇಹಕ್ಕೆ ಅವು ಪ್ರವೇಶಿಸುತ್ತವೆ. ಹಳ್ಳ, ಕೆರೆ, ಬಾವಿಗಳ ನೀರನ್ನು ಕುಡಿಯುವವರ ದೇಹಕ್ಕೂ ಈ ಕಿರುಮಣಿಗಳು ತೂರಿಕೊಳ್ಳುತ್ತವೆ. ಆಧುನಿಕ ವೈದ್ಯ ವಿಜ್ಞಾನ ದೇಹದೊಳಗಿನ ರೋಗಾಣುಗಳನ್ನು ಕೊಲ್ಲಲೆಂದು ಮೈಕ್ರೋಬಿಟ್ಗಳನ್ನು ರೂಪಿಸುತ್ತಿದೆ. ಇಲ್ಲಿ ರೋಗಕ್ಕೆ ಮೈಕ್ರೋಬಿಟ್ಗಳ ಹಾವಳಿ ಹೆಚ್ಚುತ್ತಿದೆ. ಈ ಸಂಗತಿಗಳೆಲ್ಲ ಗೊತ್ತಾದ ನಂತರ ಸೌಂದರ್ಯ ಪ್ರಸಾಧನಗಳಲ್ಲಿ ಮೈಕ್ರೋಬಿಟ್ಗಳನ್ನು ಸೇರಿಸಕೂಡದು ಎಂದು ಉತ್ತರದ ದೇಶಗಳು ನಿಷೇಧಿಸಿವೆ. ಕೆನಡಾ ಮತ್ತು ಫ್ರಾನ್ಸ್ಗಳು ಇದೀಗ ನಿಷೇಧ ಹಾಕುತ್ತಿವೆ. ಅನುಕೂಲಸ್ಥ ದೇಶಗಳು ಅವನ್ನೆಲ್ಲ ಮಾಡುತ್ತವೆ. ತಮ್ಮ ದೇಶದ ಕೊಳಕು ಪ್ಲಾಸ್ಟಿಕ್ ಅನ್ನು, ಕೊಳಕು ತಂತ್ರಜ್ಞಾನವನ್ನು ಇನ್ನುಳಿದ ದೇಶಗಳಿಗೆ ಸಾಗಿಸಿ ತಮ್ಮ ಪರಿಸರವನ್ನು ಶುದ್ಧವಾಗಿಟ್ಟುಕೊಳ್ಳುತ್ತವೆ. ಭಾರತಕ್ಕೆ ಅಮೆರಿಕ, ಬೆಲ್ಜಿಯಂ, ಇಂಗ್ಲೆಂಡ್, ನೆದರ್ಲ್ಯಾಂಡ್, ಪೋಲೆಂಡ್, ಸ್ಲೊವೇನಿಯಾ, ಕೆನಡಾ, ಸ್ಪೇನ್, ಪೋರ್ಚುಗಲ್, ಹೀಗೆ ಸುಮಾರು 50 ರಾಷ್ಟ್ರಗಳಿಂದ ಕಚಡಾ ಪ್ಲಾಸ್ಟಿಕ್ ಬರುತ್ತದೆ ಎಂದು ಕೇಂದ್ರ ವಾಣಿಜ್ಯ ಇಲಾಖೆ ತನ್ನ 2017-18 ವರದಿಯಲ್ಲಿ ಹೇಳಿದೆ. ಇಲ್ಲಿ ಅಂತ ಪ್ಲಾಸ್ಟಿಕ್ಗಳು ತಮ್ಮ ಕೊಳೆಯನ್ನೆಲ್ಲ ಗಾಳಿಗೆ, ನೀರಿಗೆ ತಳ್ಳಿ ಶುದ್ಧವಾಗಿ ಕಾಡ್ಮಿಯಂ ಮತ್ತು ಥಾಲೆಟ್ಗಳಂತ ಕ್ರೂರ ಕೆಮಿಕಲ್ಗಳನ್ನು ಸೇರಿಸಿಕೊಂಡು ಮೆತ್ತಗಾಗಿ ಕಳಪೆ ದರ್ಜೆಯ ಹೊಸ ಪ್ಲಾಸ್ಟಿಕ್ ವಸ್ತುಗಳಾಗಿ ನಮ್ಮ ಮನೆಗಳಿಗೆ ಬರುತ್ತವೆ. ಕೆಲವನ್ನು ನಾವು ಬಳಸಿ ಚಿಂದಿ ಮಾಡಿ ಬಿಸಾಕುತ್ತೇವೆ, ರಾಶಿ ಹಾಕಿ ಬೆಂಕಿ ಕೊಡುತ್ತೇವೆ. ಅಂತೂ ಅದರಲ್ಲಿನ ಕೆಮಿಕಲ್ಗಳು ನಾನಾ ದಾರಿಗಳ ಮೂಲಕ ನಮ್ಮ ಶರೀರ ಪ್ರವೇಶಿಸಿ ಹಾರ್ಮೋನ್ಗಳ ಸಮತೋಲನವನ್ನು ತಪ್ಪಿಸಿ ಮಧುಮೇಹ, ಬೊಜ್ಜು, ಹೃದ್ರೋಗ ಇತ್ಯಾದಿಗಳಿಗೂ ಕಾರಣವಾಗಬಹುದು. ಕೇಂದ್ರ ಪರಿಸರ ಸಚಿವ ಅನಿಲ್ ದವೆ ಕೊಟ್ಟ ವಿವರಗಳ ಪ್ರಕಾರ ನಮ್ಮ ದೇಶದಲ್ಲಿ
ಪ್ಲಾಸ್ಟಿಕ್ ಕಚಡಗಳನ್ನು ಪರಿವರ್ತಿಸುವ 2004 ಅಧಿಕೃತ ಉತ್ಪಾದಕರಿದ್ದು ಲೈಸೆನ್ಸ್ ಇಲ್ಲದ 853 ಘಟಕಗಳು ಕಾರ್ಯಾಚರಣೆ ಮಾಡುತ್ತಿವೆ. 12 ರಾಜ್ಯಗಳು ಮಾಹಿತಿಯನ್ನೇ ಕೇಂದ್ರಕ್ಕೆ ಒದಗಿಸಿಲ್ಲವಂತೆ. ಅಂತೂ ವಿದೇಶದ ಪ್ಲಾಸ್ಟಿಕ್ ಜೊತೆ ನಮ್ಮ ದೇಶದನ್ನು ಕರಗಿಸಿ ಪ್ರತಿದಿನ ನಾವು ಸುಮಾರು 26,000 ಟನ್ ಪ್ಲಾಸ್ಟಿಕ್ ಉತ್ಪಾದನೆ ಮಾಡುತ್ತಾ ಬಳಸಿ ನಗರಗಳ ಹೊರಗೆ ಗುಡ್ಡೆ ಹಾಕುತ್ತಾ ಹಾಯಾಗಿದ್ದೇವೆ. ಚೀನಾ ಕೂಡ ನಮ್ಮಂತೆ ಇತರ ದೇಶಗಳಿಂದ ಪ್ಲಾಸ್ಟಿಕ್ ಕಚಡಗಳನ್ನು ತಂದು ಪರಿವರ್ತನೆ ಮಾಡುತ್ತಿತ್ತು. ಕಳೆದ ಜನವರಿಯಲ್ಲಿ ಅಂತ ಎಲ್ಲಾ ಘಟಕಗಳನ್ನು ಮುಚ್ಚಿಸಿ ಧನಿಕ ದೇಶಗಳಿಗೆ ಅದು ಶಾಕ್ ಕೊಟ್ಟಿದೆ. ಇದರಿಂದಾಗಿ ಕೆನಡಾ, ಜರ್ಮನ್, ಇಂಗ್ಲೆಂಡ್, ಐರ್ಲೆಂಡ್ ಮುಂತಾದ ದೇಶಗಳಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳ ರಾಶಿ ಬೆಳೆಯುತ್ತಿದೆ ಎಂದು ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿತ್ತು. ಚೀನಾಕ್ಕೆ ಹೋಗಬೇಕಾಗಿದ್ದ ತ್ಯಾಜ್ಯ ಪೆಟ್ಟಿಗೆಗಳು ಅಮೆರಿಕ, ಹಾಂಗ್ಕಾಂಗ್, ವಿಯೆಟ್ನಾಂ ಬಂದರುಗಳಲ್ಲಿ ದಿಕ್ಕೆಟ್ಟು ಕೂತಿದ್ದವು. ನಾವದನ್ನು ಭಾರತಕ್ಕೂ, ಮಲೇಷ್ಯಾ, ಇಂಡೋನೇಷ್ಯಾ, ವಿಯೆಟ್ನಾಂಗೂ ಕಳಿಸಿದರೂ ಮೀಗುವಷ್ಟು ಪ್ಲಾಸ್ಟಿಕ್ ನಮ್ಮಲ್ಲಿದೆ ಎಂದು ಅಮೆರಿಕದ ಒರಗಾನ್ ಪ್ರಾಂತ್ಯದ ರಫ್ತು ಉದ್ಯಮಿ ಟೀ ಫ್ರಾಂಕ್ ಹೇಳಿದ್ದನ್ನು ನ್ಯೂಯಾರ್ಕ್ ಟೈಮ್ಸ್ ದಾಖಲಿಸಿದೆ. ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಅತ್ತಿಂದಿತ್ತ ಇತ್ತಿಂದತ್ತ ತಳ್ಳಬಹುದು, ಸುಟ್ಟು ಗಾಳಿಗೆ ತೂರಬಹುದು, ಕೆಲಮಟ್ಟಿಗೆ ಡಾಂಬಾರ್ನೊಂದಿಗೆ ಸೇರಿಸಿ ರಸ್ತೆಯ ತಳದಲ್ಲಿ ದಫನ ಮಾಡಬಹುದು. ಆದರೆ ದಮನ ಮಾಡುವ ಉಪಾಯ ಮಾತ್ರ ಹೊಳೆಯುತ್ತಿಲ್ಲ. ನದಿ ಕೆರೆಗಳಿಗೆ ಸೇರುವ ಪ್ಲಾಸ್ಟಿಕ್ ಕಚಡಗಳನ್ನು ಸಾವಿಲ್ಲದ ಬ್ರಹ್ಮ ರಾಕ್ಷಸನಿಗೆ ಹೋಲಿಸಿದೆವಷ್ಟೇ. ಆದರೆ ಆ ದುರುಳನನ್ನು ತುಳಿಯುವ ಶಕ್ತಿ ಯಾವುದು? ಆ ಶಕ್ತಿ ಎಲ್ಲಿಂದ ಅವತಾರವೆತ್ತಬೇಕು? ಇಲ್ಲಿಯವರೆಗೂ ರಣರಕ್ಕಸನ ದುರ್ಗುಣಗಳನ್ನ ಆಡಿಕೊಳ್ಳುತ್ತಾ ಅದರ ಹುಟ್ಟಡಗಿಸುವ ಮಾತನಾಡುತ್ತಿದ್ದೇವೆ ಅಷ್ಟೇ. ಹುಟ್ಟಡಗಿಸುವ ತಾಕತ್ತು ಯಾರಿಗಿದೆ?